ಹಲೋ ಎವ್ರಿವನ್ ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ ನಲ್ಲಿ ನಾವು ಟೇಕ್ 1 ಮೂವಿಯ ಎಕ್ಸ್‌ಪ್ಲನೇಷನ್ ಅನ್ನು ನೋಡೋಣ. ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಕ್ರೇಜ್ ನಲ್ಲಿ ಇರುವಂತ ಹೀರೋಯಿನ್ ನ ಸೆಕ್ಸ್ ವಿಡಿಯೋ ಒಂದು ಇದ್ದಕ್ಕಿದ್ದ ಹಾಗೆ ಆನ್ಲೈನ್ ನಲ್ಲಿ ಲೀಕ್ ಆಗಿ ಹೋಗುತ್ತೆ. ಆತರ ಆಗಿದ್ದರಿಂದ ಆ ಹೀರೋಯಿನ್ ಗೆ ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಏನೇನೆಲ್ಲ ಅವಮಾನಗಳಾದವು, ಏನೆಲ್ಲಾ ಕಷ್ಟಗಳೆದುರಾದವು, ಅವಳು ಈ ಸಮಾಜ ಎತ್ತುವಂತ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ನೀಡಿದ್ಲು ಅನ್ನೋದು ಈ ಸಿನಿಮಾದ ಸ್ಟೋರಿ. ಸಿನಿಮಾದ ಆರಂಭದಲ್ಲಿ ಒಬ್ಬ ಪೇಂಟರ್ ತನ್ನ ಮುಂದೆ ಕೂತಿರುವಂತಹ ಯುವತಿಯ ಚಿತ್ರವನ್ನ ರಚಿಸ್ತಾ ಇರ್ತಾನೆ. ಆ ಟೈಮಲ್ಲಿ ಆ ಯುವಕ ಮತ್ತು ಯುವತಿಯ ನಡುವೆ ಅಟ್ರಾಕ್ಷನ್ ಕ್ರಿಯೇಟ್ ಆಗಿ ಅವರಿಬ್ಬರ ನಡುವೆ ರೊಮ್ಯಾನ್ಸ್ ನಡೆಯುತ್ತೆ. ಅಸಲಿಗೆ ಈ ದೃಶ್ಯಗಳೆಲ್ಲವನ್ನೂ ಕೂಡ ಒಂದು ಹಾಲಿವುಡ್ ಮೂವಿಗಾಗಿ ಶೂಟ್ ಮಾಡಲಾಗ್ತಾ ಇರುತ್ತೆ. ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರುವಂತಹ ಹೀರೋಯಿನ್ ಹೆಸರು ಮಿತ್ರ. ಅವಳು ನಮ್ಮ ಇಂಡಿಯನ್ ನಟಿ. ಆದ್ರೆ ಇದ್ದಕ್ಕಿದ್ದಾಕೆ ಕೆಲವು ಕಿಡಿಗೇಡಿಗಳು ಈ ಪ್ರೈವೇಟ್ ಆದಂತ ವಿಡಿಯೋವನ್ನು ಎಡಿಟ್ ಮಾಡಿ ಆನ್ಲೈನ್ ನಲ್ಲಿ ಲೀಕ್ ಮಾಡ್ತಾರೆ. ಇದರಿಂದಾಗಿ ಆ ನಂತರದ ಹೀರೋಯಿನ್ ಲೈಫ್ ಎಲ್ಲವೂ ಕೂಡ ಚೇಂಜ್ ಆಗಿ ಹೋಗುತ್ತೆ. ಅಲ್ಲಿವರೆಗೂ ಹೊಗಳ್ತಾ ಇದ್ದವರೆಲ್ಲರೂ ಕೂಡ ಈಗ ಕೆಟ್ಟದಾಗಿ ಮಾತಾಡೋದಕ್ಕೆ, ಕಟು ವಿಮರ್ಶೆಗಳನ್ನ ಮಾಡೋದಕ್ಕೆ ತೊಡಗಿರ್ತಾರೆ. ಈ ಹೀರೋಯಿನ್ ನಮ್ಮ ಇಂಡಿಯಾದ ಮಾನ ಮರ್ಯಾದೆ ಎಲ್ಲವನ್ನು ಕೂಡ ಫಾರಿನ್ ನಲ್ಲಿ ಹರಾಜಾಕ್ಬಿಟ್ಲು. ಹಾಲಿವುಡ್ಗೆ ಹೋಗಿ ಅವಳು ಅಶ್ಲೀಲ ಚಿತ್ರಗಳಲ್ಲಿ ಆಕ್ಟ್ ಮಾಡ್ತಾಳೆ. ಹಾಲಿವುಡ್ ನಲ್ಲಿ ಆ ತರದ ಸಿನಿಮಾಗಳನ್ನ ಮಾಡಿ ಈಕೆ ನಮ್ಮ ಮಕ್ಕಳಿಗೆ ಯಾವ ತರದ ಮೆಸೇಜ್ ಗಳನ್ನ ನೀಡೋದಕ್ಕೆ ಹೋಗ್ತಿದ್ದಾಳೆ ಅಂತ ವಿಮರ್ಶೆಗಳನ್ನ ಮಾಡತೊಡಗ್ತಾರೆ. ನ್ಯೂಸ್ ಪೇಪರ್ನವರು ಕೂಡ ಗೊತ್ತಿರೋದು ಒಂಚೂರೇ ಆದ್ರೂ ಗೊತ್ತಿಲ್ಲದೆ ಹೋಗಿದ್ದನ್ನ ಓನಾಗಿ ಕ್ರಿಯೇಟ್ ಮಾಡಿಕೊಂಡಿದ್ದೆಲ್ಲವನ್ನೂ ಕೂಡ ಸೇರಿಸಿ ಪೇಪರ್ಗಳಲ್ಲಿ ಆರ್ಟಿಕಲ್ ಗಳನ್ನ ಬರೆಯತೊಡಗ್ತಾರೆ. ಇನ್ನು ನ್ಯೂಸ್ ಚಾನೆಲ್ಗಳಂತೂ ಬ್ರೇಕಿಂಗ್ ನ್ಯೂಸ್ ಗಳನ್ನ ಹಾಕ್ತಾ ಅಂತ್ಯಕಂತೆಗಳ ಸುದ್ದಿಗಳೆಲ್ಲವನ್ನೂ ಕೂಡ ಪೋಣಿಸಿ ಪ್ರೋಗ್ರಾಮ್ ಗಳನ್ನ ಮಾಡತೊಡಗ್ತಾರೆ. ಇನ್ನು ಹೀರೋಯಿನ್ ಬ್ಯಾಡ್ಲಕ್ ಏನು ಅಂದ್ರೆ ನಮ್ಮ ಮಹಾಪುರಾಣಗಳಲ್ಲಿ ಎಷ್ಟೋ ಇಷ್ಟಪಡುವಂತಹ ರಾಮಾಯಣದ ಸೀತೆಯ ಕ್ಯಾರೆಕ್ಟರ್ ಅನ್ನು ಕೂಡ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರ್ತಾಳೆ. ಇನ್ನು ಇದೇ ಚಾನ್ಸ್ ಅಂದ್ಕೊಂಡಂತಹ ಮೀಡಿಯಾದವರು ಡಿಬೇಟ್ ಗಳ ಮೇಲೆ ಡಿಬೇಟ್ ಗಳನ್ನ ನಡೆಸ್ತಾ ಪವಿತ್ರವಾದಂತಹ ಸೀತೆಯಾಗಿ ಆಕ್ಟ್ ಮಾಡುವಂತಹ ನಟಿ ಅದೇ ಟೈಮ್ ನಲ್ಲಿ ಈ ತರದ ನೀಲಿ ಚಿತ್ರಗಳಲ್ಲಿ ಆಕ್ಟ್ ಮಾಡಿ ನಮ್ಮ ಸಮಾಜ ಮತ್ತು ಸಂಸ್ಕೃತಿಯನ್ನ ನಾಶ ಮಾಡ್ತಿದ್ದಾಳೆ ಅಂತ ಫೈರ್ ಆಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಿತ್ರಾಳನ್ನ ಮೀಟ್ ಮಾಡೋದಕ್ಕೋಸ್ಕರ ಅವಳ ಫ್ರೆಂಡ್ ಮಿತ್ರಾಳ ಮನೆಗೆ ಬರ್ತಾಳೆ. ಏನ್ ಮಿತ್ರ, ಟಿವಿಯವರು ನಿನ್ ಮೇಲೆ ತರಾವರಿ ನ್ಯೂಸ್ ಗಳನ್ನ ಹಾಕ್ತಾ ಇದ್ದಾರೆ, ಅವರ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡೋದು ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ ಅಂತ ಅವಳನ್ನ ಕೇಳ್ತಾಳೆ. ಅದಕ್ಕೆ ಮಿತ್ರ ಮಾತಾಡ್ತಾ, ಇವತ್ತು ನನ್ನನ್ನ ಕೆಟ್ಟದಾಗಿ ಬೈತಾ ಇರೋಂಥವ್ರು ಅವತ್ತು ನಾನು ಸಕ್ಸಸ್ ನಲ್ಲಿದ್ದಾಗ ಹೊಗಳದಂತವ್ರೆ, ಇನ್ನು ಚೆನ್ನಾಗಿದ್ದಾಗ ಹೊಗಳೋದು, ಸ್ವಲ್ಪ ಯಾಮಾರಿದ್ರೆ ಬೈಯೋದು, ಇದೆಲ್ಲ ಇಂಥ ಸೊಸೈಟಿಗಳಲ್ಲಿ ಕಾಮನ್ ಅಂತಾಳೆ. ನಾನು ಈ ಸೊಸೈಟಿಗಾಗ್ಲಿ ಮೀಡಿಯಾದವರಿಗಾಗ್ಲಿ ಉತ್ತರಿಸಲೇಬೇಕಾದಂತಹ ಅವಶ್ಯಕತೆ ಏನೂ ಇಲ್ಲ, ಯಾವತ್ತೋ ಒಂದಿನ ಅವರೆಲ್ಲರೂ ಕೂಡ ನಾನೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಿತ್ರ ಸೀತೆ ಗೆಟಪ್ ಅಲ್ಲಿ ರೆಡಿಯಾಗಿ ಕೆಲವೊಂದು ದೃಶ್ಯಗಳಲ್ಲಿ ಆಕ್ಟ್ ಮಾಡಿ ನಂತರ ಅವಳು ತನ್ನ ಮೇಕಪ್ ರೂಮ್ ಅಲ್ಲಿ ಕೂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಹೊರಗಡೆ ಕೂತಿದ್ದಂತ ಪ್ರೊಡ್ಯೂಸರ್ಸ್ ಮಿತ್ರಾಳ ನ್ಯೂಸ್ ಬಗ್ಗೆ ಮಾತಾಡಿಕೊಳ್ತಾ ಇರ್ತಾರೆ. ಮಿತ್ರಾಗೆ ಈ ನಡುವೆ ಒಳ್ಳೆ ಕ್ರೇಜ್ ಬಂದಿದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ ಅಂತ ಆಕೆಯನ್ನ ಸೀತೆಯ ಪಾತ್ರಕ್ಕಾಗಿ ಸೆಲೆಕ್ಟ್ ಮಾಡಿದ್ವಿ. ಆದರೆ ಆಕೆ ಈಗ ಅಶ್ಲೀಲ ಚಿತ್ರಗಳ ನಟಿಯಾಗಿ ಚೇಂಜ್ ಆಗಿ ಹೋಗಿದ್ದಾಳೆ. ಯಾವ ವೆಬ್ಸೈಟ್ ಅನ್ನು ನೋಡಿದ್ರು ಕೂಡ ಅವಳ ವಿಡಿಯೋನೇ ಟ್ರೆಂಡಿಂಗ್ ನಲ್ಲಿದೆ. ಹೊರಗಿನ ಜನರೆಲ್ಲರೂ ಕೂಡ ಅವಳ ಬಗ್ಗೆನೇ ಮಾತಾಡ್ಕೊಳ್ತಾ ಇದ್ದಾರೆ. ಇಂಥ ಟೈಮಲ್ಲಿ ನಮ್ಮ ಸಿನಿಮಾವನ್ನ ರಿಲೀಸ್ ಮಾಡೋದು ಒಳ್ಳೇದೋ ಕೆಟ್ಟದೋ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಆ ಸಿನಿಮಾದ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಮಾತನ್ನ ಹೇಳ್ತಾನೆ, ಇದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದ್ರೆ ಮಿತ್ರ ಬಗ್ಗೆ ಜನರಲ್ಲಿ ಒಂದೊಳ್ಳೆ ಕ್ರೇಜ್ ಇದೆ. ಒಂದ್ ವೇಳೆ ನಾವ್ ಈ ಟೈಮಲ್ಲಿ ಪಗಲಾ ದಿವಾನಿ ಅನ್ನೋ ಮೂವಿಯನ್ನ ರಿಲೀಸ್ ಮಾಡಿದ್ರೆ ಲೀಕ್ ಆದ ವಿಡಿಯೋದಲ್ಲೇ ಅಷ್ಟೊಂದನ್ನ ತೋರಿಸಿದಾಳೆ, ಇನ್ನು ಈ ಸಿನಿಮಾದಲ್ಲಿ ಏನೇನಿರ್ಬೋದು ಅಂತ ಕುತೂಹಲಕ್ಕಾದ್ರೂ ಜನ ಬಂದೇ ಬರ್ತಾರೆ, ನೋಡೇ ನೋಡ್ತಾರೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಅವನ ಮಾತುಗಳನ್ನ ಕೇಳಿದಂತ ಪ್ರೊಡ್ಯೂಸರ್ಸ್ ಕೂಡ, ನೀನ್ ಹೇಳಿದ್ದು ಕೂಡ ಕರೆಕ್ಟೇ, ಸಿನಿಮಾ ಏನಾದ್ರೆ ನಮ್ಗೇನು, ನಾವು ಖರ್ಚು ಮಾಡಿರುವಂತ ದುಡ್ಡು ಅದಕ್ಕೊಂದಷ್ಟು ಪ್ರಾಫಿಟ್ ಬಂದ್ರೆ ಅಷ್ಟೇ ಸಾಕು ಅಂತಾರೆ. ಹಾಗಾಗಿ ನಾವು ಬ್ಯಾಲೆನ್ಸ್ ಇರುವಂತ ಭಾಗವನ್ನ ಬೇಗ ಶೂಟ್ ಮಾಡಿ ರಿಲೀಸ್ ಮಾಡಬೇಕು ಅನ್ಕೊಳ್ತಾ ಇರ್ತಾರೆ. ಆ ಟೈಮಲ್ಲಿ ಮಿತ್ರಗೆ ಒಂದು ರ್ಯಾಂಡಮ್ ಕಾಲ್ ಬರುತ್ತೆ. ಆ ಕಡೆಯಿಂದ ಒಬ್ಬ ವ್ಯಕ್ತಿ, ನಾವೊಂದು ಅಡಲ್ಟ್ ಫಿಲ್ಮ್ ಅನ್ನ ನಿರ್ಮಾಣ ಮಾಡ್ತಾ ಇದೀವಿ, ನೀವು ಲೀಕ್ ಆದ ವಿಡಿಯೋದಲ್ಲಿರುವಷ್ಟೇ ಮಾತ್ರವಲ್ಲ, ಇನ್ನೊಂಚೂರು ಜಾಸ್ತಿ ಓಪನ್ ಆಗಿ ಆಕ್ಟ್ ಮಾಡಬೇಕು, ಅದಕ್ಕೆ ಎಷ್ಟು ತಗೊಳ್ತೀರಾ ಹೇಳಿ ಅಂತ ಕೇಳ್ತಾನೆ. ಆದರೆ ಮಿತ್ರ ಮಾತ್ರ ಅವನ ಮೇಲೆ ಕೋಪ ಮಾಡ್ಕೊಳ್ಳದೆ ಕೂಲಾಗಿ ಮಾತಾಡ್ತಾಳೆ. ನೀನು ನಿನ್ನ ಅಮ್ಮ ಮತ್ತು ಅಕ್ಕ ಎಷ್ಟು ತಗೊಳ್ತಾರೋ ಕೇಳು, ಅದಕ್ಕಿಂತ ನಾನು 10% ಕಡಿಮೆ ಮಾಡಿಕೊಂಡು ಆಕ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆನಂತರ ಮಿತ್ರ ಮನೆಗೆ ಅವಳ ಮದರ್ ಬರ್ತಾರೆ. ಆಕೆ ತನ್ನ ಮಗಳು ಪಡ್ತಾ ಇರುವಂತ ಬಾಧೆಯನ್ನ ನೋಡಿ, ಈ ತರದ ಸಿನಿಮಾಗಳು ನಿನಗೆ ಅವಶ್ಯಕತೆ ಇದೆಯಾ ಮಿತ್ರ, ಇದರಿಂದಾಗಿ ನೀನು ಸಂಪಾದಿಸಿದಂತ ಹೆಸರೆಲ್ಲವೂ ಕೂಡ ಹಾಳಾಗಿ ಹೋಗ್ತಿದೆ ಅಂತಾಳೆ. ಇನ್ನು ಮಿತ್ರಗೆ 15-16 ವರ್ಷದ ಮಗಳು ಕೂಡ ಇದ್ದಾಳೆ. ನಿನ್ನ ಮಗಳು ಓದುವಂತ ಸ್ಕೂಲ್ನಲ್ಲಿ ಅವಳನ್ನ ಅವಳ ಮದರ್ ಬಗ್ಗೆ ಅಂದ್ರೆ ನಿನ್ ಬಗ್ಗೆ ಕೇಳಿದ್ರೆ ಅವಳೇನ್ ಹೇಳ್ತಾಳೆ ಅಂತ ಮಿತ್ರಳ ಮದರ್ ಕೇಳ್ತಾರೆ. ಅದಕ್ಕೆ ಮಿತ್ರ ಮಾತಾಡ್ತಾ, ಯಾರ್ಯಾರು ಏನೇನೋ ಅನ್ಕೊಳ್ತಾ ಇದ್ದಾರೆ ಅಂತ ನನ್ನ ಈ ಕೆಲಸವನ್ನ ಹೇಗ್ ಬಿಡ್ಲಿ ಅಮ್ಮ, ನನ್ನ ವೃತ್ತಿ ಆಕ್ಟ್ ಮಾಡೋದು, ನೀವು ನೋಡಿದಂಥ ವಿಡಿಯೋದಲ್ಲೂ ಕೂಡ ನಾನು ಅದನ್ನೇ ಮಾಡಿದ್ದೀನಿ, ಆದರೆ ಎಲ್ಲರೂ ಕೂಡ ಆನ್ಲೈನ್ನಲ್ಲಿ ಲೀಕ್ ಆಗಿರುವಂತಹ ಆ ಸಣ್ಣ ಕ್ಲಿಪ್ಪನ್ನು ನೋಡಿ ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಆ ಕ್ಲಿಪ್ನ ಹಿಂದೆ ಇರುವಂತಹ ಸ್ಟೋರಿಯನ್ನು ನೋಡಿದ ನಂತರ ಅವರ ಭಾವನೆಗಳು, ಅವರ ಮಾತುಗಳು ಎಲ್ಲವೂ ಕೂಡ ಬದಲಾಗ್ತವೆ ಅಂತ ತನ್ನ ಮದರ್ಗೆ ಹೇಳ್ತಾಳೆ. ಇದರಿಂದಾಗಿ ಮಿತ್ರಳ ಮದರ್, ಸರಿ ನೀನಿಷ್ಟ ಹೇಗಾದ್ರೂ ಇದ್ಕೋ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ಸಿನಿಮಾದಲ್ಲಿ ಮಿತ್ರಾಳ ಪೂರ ಲೈಫ್ ಅನ್ನು ನಮಗೇನು ತೋರಿಸೋದಿಲ್ಲ. ಆದರೆ ಆಕೆ ತುಂಬಾ ಕಷ್ಟ ನೋವುಗಳನ್ನು ಅನುಭವಿಸಿ ನಟಿಯಾಗಿ ಒಂದು ಸ್ಥಾನಕ್ಕೆ ಬಂದಿರ್ತಾಳೆ. ಸದಾ ಚಿತ್ರಹಿಂಸೆ ಮಾಡುವಂತಹ ಗಂಡನನ್ನ ಬಿಟ್ಟು ತನ್ನ ಮಗಳನ್ನ ತನ್ನ ಜೊತೆ ಕರೆದುಕೊಂಡು ಬಂದು ಇಂಡಿಪೆಂಡೆಂಟ್ ಆದಂತ ಲೈಫ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾಳೆ. ಆದರೆ ಆ ನಡುವೆ ಅವಳು ವಿಪರೀತವಾದ ಸ್ಮೋಕಿಂಗ್ಗೆ ಮತ್ತು ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿ ಹೋಗಿರ್ತಾಳೆ. ಇನ್ನು ಲೇಟೆಸ್ಟ್ ಆಗಿ ಜರುಗಿದಂತಹ ಈ ಇನ್ಸಿಡೆಂಟ್ ನಿಂದಾಗಿ ಕುಡಿಯೋದು ಸೇದೋದು ಇನ್ನೂ ಕೂಡ ಹೆಚ್ಚಾಗಿ ಹೋಗುತ್ತೆ. ಸೊಸೈಟಿಯಲ್ಲಿ ಇರುವಂತಹ ಎಲ್ಲಾ ಜನರು ಕೂಡ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ವಿಷಯವನ್ನ ಮರಿತಾ ಬರ್ತಿರ್ತಾರೆ. ಆದರೆ ಮೀಡಿಯಾದವರು ಮಾತ್ರ ಯಾವ್ಯಾವುದೋ ಆಂಗಲ್ಗಳಲ್ಲಿ ಇದನ್ನು ವಿಮರ್ಶೆ ಮಾಡ್ತಾ ಡಿಬೇಟ್ಗಳನ್ನ ಮಾಡ್ತಾನೆ ಇರ್ತಾರೆ. ಅದಾದ ನಂತರ ಒಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮೀಡಿಯಾದವರು ಮಿತ್ರಾಳನ್ನ ಮಾತಾಡಿಸ್ತಾರೆ. ಮಿತ್ರ ತುಂಬಾ ಕೂಲಾಗಿ ಮಾತಾಡ್ತಾ, ನಾನು ಆಕ್ಟ್ ಮಾಡಿದಂತ ಸಿನಿಮಾ ಬಗ್ಗೆ ಕೇಳಿದ್ರೆ ನಾನು ಯಾವ ಕ್ವಶನ್ಗೆ ಬೇಕಾದರೂ ಉತ್ತರ ಕೊಡ್ತೀನಿ, ಆದರೆ ನನ್ನ ಪರ್ಸನಲ್ ವಿಷಯಗಳನ್ನ ಮಾತ್ರ ನೀವು ಕ್ವಶನ್ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆನಂತರ ಒಂದಿನ ಮಿತ್ರ ಒಂದು ಕಾಫಿ ಶಾಪ್ ನಲ್ಲಿ ಕೂತ್ಕೊಂಡು ತನ್ನ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡ್ತಾಳೆ. ಆತ ಕೂಡ ಮಿತ್ರ ಜೊತೆ ಸಿನಿ ಇಂಡಸ್ಟ್ರಿಯಲ್ಲಿ ಆಕ್ಟ್ ಮಾಡುವಂತಹ ಒಬ್ಬ ಸಹನಟ. ಮಿತ್ರಗೆ ಈಗೀಗ ಬ್ಯಾಡ್ ನೇಮ್ ಬರ್ತಾ ಇರೋದ್ರಿಂದ ಅವನು ಅವಳನ್ನ ಅವಾಯ್ಡ್ ಮಾಡ್ತಾ ಇರ್ತಾನೆ. ಆದರೆ ರಾತ್ರಿಗಳಲ್ಲಿ ಮಾತ್ರ ಕಳ್ಳ ಬೇಕಿನಂತೆ ಮಿತ್ರಾಳ ಮನೆಗೆ ಹೋಗ್ತಾನೆ. ಅವಳಿಗೆ ಏನೇನೋ ಹೇಳಿ ಅವಳನ್ನು ಮುದ್ದಿಸಿ ರಮಿಸಿ ಎಲ್ಲ ಮುಗಿಸಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಮಿತ್ರ ಅವನನ್ನು ಲವ್ ಮಾಡ್ತಾ ಇರೋದ್ರಿಂದ ಕುರುಡಾಗಿ ಅವನನ್ನು ನಂಬ್ತಾ ಅವನ ಜೊತೆ ಇಂಟಿಮೇಟ್ ಆಗ್ತಾ ಇರ್ತಾಳೆ. ಆದರೆ ಆತ ಮಾತ್ರ ಕಲರ್ಫುಲ್ ಮಾತುಗಳನ್ನು ಹೇಳಿ ಇವಳನ್ನು ಬಳಸಿಕೊಂಡು ಹೊರಟು ಹೋಗ್ತಾ ಇರ್ತಾನೆ. ಹೀಗೆ ಮಿತ್ರಾಳ ಲೈಫು ಸುಳ್ಳು ಮತ್ತು ಸತ್ಯಗಳ ನಡುವೆ ನಿತ್ರಾಣವಾಗಿ ಸಾತಾ ಇರುತ್ತೆ. ಇದೇ ಟೈಮಲ್ಲಿ ಸ್ಟೋರಿಯಲ್ಲಿ ಒಂದು ನ್ಯೂ ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಆತನೇ ರಿಪೋರ್ಟರ್ ಹರಿ. ಆತ ಫುಲ್ಲಾಗಿ ಕುಡಿತದ ದಾಸನಾಗಿ ಹೋಗಿರೋದ್ರಿಂದ ಆತ ಹೆಂಡತಿಗೆ ಡೈವರ್ಸ್ ಅನ್ನ ಕೊಟ್ಟು ಒಬ್ಬಂಟಿಯಾಗಿ ಬದುಕ್ತಾ ಇರ್ತಾನೆ. ಸೊ ಹಾಗಾಗಿ ಹರಿ ಅವರ ಬಾಸು ಅವನಿಗೊಂದು ಹೊಸ ಅಸೈನ್ಮೆಂಟ್ ಅನ್ನ ಕೊಡ್ತಾರೆ. ಒಂದ್ ವೇಳೆ ನೀನು ಇದರಲ್ಲಿ ಸಕ್ಸಸ್ ಏನಾದರೂ ಆದ್ರೆ ನಿನಗೊಂದು ಮನೆ ಮತ್ತು ಓಡಾಡೋದಿಕ್ಕೆ ಒಂದು ಕಾರನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ. ಅದೇನು ಅಂದ್ರೆ ಇಲ್ಲಿವರೆಗೂ ಯಾವ ಚಾನಲ್ ಕೂಡ ಫೇಮಸ್ ಆಕ್ಟರ್ ಮಿತ್ರಾಳ ಇಂಟರ್ವ್ಯೂ ಅನ್ನ ಮಾಡಿಲ್ಲ. ಒಂದು ವೇಳೆ ನೀನು ಮಿತ್ರಾಳ ಇಂಟರ್ವ್ಯೂ ಅನ್ನ ತೆಗೆದುಕೊಂಡು ಬಂದ್ರೆ ಆ ದಿನದಿಂದಲೇ ನಿನ್ನ ಸ್ಟಾರ್ ಚೇಂಜ್ ಆಗಿ ಹೋಗುತ್ತೆ ಅಂತ ಅವನ ಬಾಸ್ ಹೇಳ್ತಾರೆ. ಹಾಗಾಗಿ ಹರಿ ಅವನ ಬಾಸ್ಗೆ ಓಕೆ ಅಂತ ಹೇಳಿ ಮಿತ್ರಾಳನ್ನ ಇಂಟರ್ವ್ಯೂಗೆ ಒಪ್ಪಿಸೋದಕ್ಕೋಸ್ಕರ ಅವಳು ಹಿಂದೆನೆ ತಿರುಗಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಿತ್ರ ಸೀತಾ ಗೆಟಪ್ ಅನ್ನ ಹಾಕೊಂಡು ಶೂಟಿಂಗ್ ನಲ್ಲಿ ಇರ್ತಾಳೆ. ಆಗ ಅವಳ ಬಾಯ್ ಫ್ರೆಂಡ್ ಬಂದು, ಮಿತ್ರ ಡೈರೆಕ್ಟರ್ ಇವತ್ತು ಹೊಸ ಯುವತಿಯನ್ನ ಕರ್ಕೊಂಡು ಬಂದಿದ್ದಾರೆ, ನೆಕ್ಸ್ಟ್ ಸಿನಿಮಾಗೆ ಆಕೆಯನ್ನ ಸ್ಕ್ರೀನ್ ಟೆಸ್ಟ್ ಮಾಡ್ತಿದ್ದಾರೆ, ನನಗೆ ಆಕೆಯ ಜೊತೆ ಆಕ್ಟ್ ಮಾಡೋದು ಇಷ್ಟವಿಲ್ಲ, ಅವಳು ಸಣ್ಣ ಸಣ್ಣ ಡೈಲಾಗ್ಗಳಿಗೂ ಕೂಡ ಸಿಕ್ಕಾಪಟ್ಟೆ ಸೈಕಲ್ ಹೊಡಿತಾಳೆ ಅಂತ ಬೇಜಾರಾಗ್ತಾ ಇರ್ತಾನೆ. ಆಗ ಮಿತ್ರ, ಅದೇನ್ ಸುಭಾಷ್, ನನ್ನ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಯಾವತ್ತೂ ಕೂಡ ನನ್ನ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ, ಇಷ್ಟು ಕೇರ್ ಕೂಡ ತಗೊಳ್ಳಿಲ್ಲ, ಈಗ ಆ ಹೊಸ ಹುಡುಗಿ ಬಗ್ಗೆ ಮಾತಾಡ್ತಿದ್ಯಾ, ಸರಿಯಾಗಿ ಆಕ್ಟ್ ಮಾಡೋದು ಹೋದ್ರೆ ಅವಳ ಕೆರಿಯರ್ಗೆ ಪ್ರಾಬ್ಲಮ್ ಆಗುತ್ತೆ, ಅದೆಲ್ಲದ್ರಿಂದ ನಿಂಗೇನು ಅಂತ ಕೇಳ್ತಾಳೆ. ಆಗ ಸುಭಾಷ್ ಅದನ್ನ ಕವರ್ ಮಾಡ್ಕೊಳ್ತಾ, ನೀನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ, ನಿನ್ ಜೊತೆ ಆಕ್ಟ್ ಮಾಡೋದಂದ್ರೆ ನಂಗಿಷ್ಟ, ಹಾಗಾಗಿನೇ ಹೊಸ ಯುವತಿ ಜೊತೆ ಆಕ್ಟ್ ಮಾಡೋದು ತುಂಬಾನೇ ಕಷ್ಟ ಅಂತ ನುಲಿತಾನೆ. ಆ ಟೈಮಲ್ಲಿ ಸುಭಾಷ್ಗೆ ಅವನ ಮದರ್ ಕಾಲ್ ಮಾಡ್ತಾರೆ. ಇದರಿಂದಾಗಿ ಆತ ಒಂದ್ ನಿಮಿಷ ಬಂದ್ಬಿಡ್ತೀನಿ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾ ಹೊರಕ್ಕೆ ಹೋಗ್ತಾ ಇರ್ತಾನೆ. ಆಗ ಮಿತ್ರ, ಇಲ್ಲಿ ಫೋನಲ್ಲಿ ಮಾತಾಡ್ಬೋದಲ್ವಾ ಅಂತಾಳೆ. ಆದ್ರೆ ಸುಭಾಷ್ ಕೇಳಿಸಿಕೊಳ್ಳೋದವನಂತೆ ಹೊರಕ್ಕೆ ಹೋಗ್ತಾನೆ. ಅಂದ್ರೆ ಮಿತ್ರಾಳನ್ನ ಅವನು ಕೇರ್ ಮಾಡ್ತಿಲ್ಲ ಅನ್ನೋದು ಅವಳಿಗೆ ಅರ್ಥವಾಗ್ತಾ ಹೋಗುತ್ತೆ. ಇನ್ನು ಶೂಟಿಂಗ್ ಕಂಪ್ಲೀಟ್ ಆದ ನಂತರ ಮಿತ್ರ ತನ್ನ ಮಗಳನ್ನ ನೋಡೋದಕ್ಕಂತ ಅವಳು ಓದ್ತಾ ಇದ್ದಂತ ಸ್ಕೂಲ್ ಹತ್ರಕ್ಕೆ ಹೋಗ್ತಾಳೆ. ವೀಕ್ಲಿ ಒನ್ ಡೇ ಮಾತ್ರ ಅವಳು ತನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾಳೆ. ಇನ್ನು ಅವರಿಬ್ಬರು ತಾಯಿ ಮಗಳ ತರ ಇರದೆ ಬೆಸ್ಟ್ ಫ್ರೆಂಡ್ಸ್ ತರ ತುಂಬಾ ಕ್ಲೋಸ್ ಆಗಿ ಇರ್ತಾರೆ. ಅವರಿಬ್ಬರು ಒಂದು ರೆಸ್ಟೋರೆಂಟ್ಗೆ ಹೋಗಿ ಐಸ್ ಕ್ರೀಮ್ ಅನ್ನ ತಗೊಂಡು ತಿಂತಾ ಇರ್ತಾರೆ. ನಿಕ್ಕಿ ಮಾತ್ರ ಐಸ್ ಕ್ರೀಮ್ ಅನ್ನ ತಿನ್ನದೆ ಮಿತ್ರ ಕಡೆ ನೋಡ್ತಾ ಇರ್ತಾಳೆ. ಅದನ್ನು ನೋಡಿದಂತ ಮಿತ್ರ, ನಿನ್ನ ಮನಸ್ಸಲ್ಲಿ ಏನು ಇದೆ ಮಗಳೇ, ಅದೇನು ನನ್ನ ಹತ್ರ ಹೇಳು ಅಂತಾಳೆ. ಅದಕ್ಕೆ ಮಗಳು ನಿಕ್ಕಿ, ನಾನೊಬ್ಬ ಹುಡುಗನನ್ನ ಇಷ್ಟಪಡ್ತಿದ್ದೀನಿ ಮಾಮ್, ಆದ್ರೆ ಅವನು ನನ್ನ ಜೊತೆ ಮಾತಾಡೋದಕ್ಕೆ ಭಯ ಪಡ್ತಿದ್ದಾನೆ, ಅವನು ನನ್ನ ಹತ್ರ ಮಾತಾಡೋದಕ್ಕೆ ಬಂದ್ರೆ ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ಅವನನ್ನ ವ್ಯಂಗ್ಯ ಮಾಡ್ತಿದ್ದಾರೆ, ಹಾಗಾಗಿ ಅವನು ನನ್ನ ಬಗ್ಗೆ ಯೋಚಿಸ್ತಿಲ್ಲ ಅಂತಾಳೆ. ಅದಕ್ಕೆ ಮಿತ್ರ ನಗ್ತಾ, ಈ ಏಜ್ ನಲ್ಲಿ ಇದೆಲ್ಲವೂ ಕೂಡ ಕಾಮನ್, ಅರ್ಥ ಮಾಡ್ಕೊಳ್ಳೋಂಥ ವಯಸ್ಸು ಪ್ರಬುದ್ಧತೆ ಬಂದಾಗ ನಿನಗೆ ಎಲ್ಲವೂ ಕೂಡ ಅರ್ಥವಾಗುತ್ತೆ ಅಂತ ಹೇಳ್ತಾಳೆ. ಇಬ್ಬರು ಕೂಡ ನಗ್ತಾ ಹಗ್ ಮಾಡಿಕೊಳ್ತಾರೆ. ಇವರ ಎಮೋಷನಲ್ ಜರ್ನಿ ಎಲ್ಲವನ್ನೂ ಕೂಡ ರಿಪೋರ್ಟರ್ ಹರಿ ಅವರಿಗೆ ಗೊತ್ತಾಗದಂತೆ ಕ್ಯಾಪ್ಚರ್ ಮಾಡ್ತಾ ಇರ್ತಾನೆ. ಇನ್ನು ಮನೆಗೆ ಬಂದ ನಂತರ ಮಿತ್ರ ತನ್ನ ಮಗಳ ಜೊತೆ ತುಂಬಾ ವಿಷಯಗಳನ್ನ ಶೇರ್ ಮಾಡ್ತಾಳೆ. ಆಗ ನಿಕ್ಕಿ ಸಡನ್ ಆಗಿ, ಮಾಮ್, ನಿನ್ನ ಬಾಯ್ ಫ್ರೆಂಡ್ ನನಗೆ ಒಂಚೂರು ಕೂಡ ಇಷ್ಟ ಆಗ್ತಿಲ್ಲ, ಆತ ನಿನ್ನನ್ನು ನಿಜವಾಗ್ಲೂ ಲವ್ ಮಾಡ್ತಿಲ್ಲ, ಜಸ್ಟ್ ನಿನ್ನನ್ನ ಯೂಸ್ ಮಾಡ್ಕೊಳ್ತಿದ್ದಾನೆ ಅಷ್ಟೇ, ನಿನ್ನ ಜೊತೆಯಲ್ಲಿ ಆತನನ್ನ ಒಂದ್ಸಾರಿ ಕೂಡ ನಾನು ನೋಡೇ ಇಲ್ಲ ಅಂತಾಳೆ. ಆ ಮಾತಿನಿಂದ ಶಾಕ್ ಆದಂತಹ ಮಿತ್ರ, ಆತ ಡೈಲಿ ನನಗೆ ಐ ಲವ್ ಯು ಅಂತ ಹೇಳ್ತಾನೆ ಇರ್ತಾನೆ, ಆದ್ರೆ ಅದು ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ, ಆದ್ರೆ ನಾನು ಅವನನ್ನ ಇಷ್ಟಪಡ್ತಿದ್ದೀನಿ, ನೀನ್ ನನ್ನ ಮಗಳು, ತಾಯಿ ಮಾತನ್ನ ಮಗಳು ಕೇಳಬೇಕು ಅಂತ ಹೇಳಿ ನಿಕ್ಕಿಯನ್ನ ಮುದ್ದು ಮಾಡ್ತಾಳೆ, ಅವಳನ್ನು ನಗಿಸ್ತಾಳೆ. ನೆಕ್ಸ್ಟ್ ಡೇ ಮಿತ್ರ ಒಂದು ಪಾರ್ಟಿಗೆ ಹೋಗ್ತಾಳೆ. ಸುಭಾಷ್ ಕೂಡ ಆ ಪಾರ್ಟಿಗೆ ಬರ್ತಾನೆ. ಪಾರ್ಟಿಗೆ ಹೋಗೋದಕ್ಕೂ ಮುಂಚೆನೆ ಮಿತ್ರ ಆತನಿಗೆ ತುಂಬಾ ಸಾರಿ ಕಾಲ್ ಮಾಡಿರ್ತಾಳೆ, ಆದ್ರೆ ಆತ ಫೋನನ್ನ ರಿಸೀವ್ ಮಾಡಿರೋದಿಲ್ಲ. ಅದೇ ನೋವಲ್ಲಿದ್ದಂಥ ಮಿತ್ರ ಫುಲ್ ಆಗಿ ಡ್ರಿಂಕ್ಸ್ ಮಾಡಿ ಟೈಟ್ ಆಗ್ತಾಳೆ. ಆಗ ಪಾರ್ಟಿಗೆ ಬಂದಿದ್ದಂತಹ ಸುಭಾಷ್ ಕಾಣಿಸ್ತಾನೆ. ಆತನ ಜೊತೆ ಹೊಸದಾಗಿ ಸೇರ್ಕೊಂಡಿದ್ದಂಥ ಹೀರೋಯಿನ್ ಕೂಡ ಇರ್ತಾಳೆ. ಅವರಿಬ್ಬರನ್ನೂ ಅಲ್ಲಿ ತುಂಬಾ ಕ್ಲೋಸ್ ಆಗಿ ನೋಡಿದಂತ ಮಿತ್ರ ತಡೆದುಕೊಳ್ಳಲಾಗದೆ ಹೋಗ್ತಾಳೆ. ಅವಳು ಸುಭಾಷ್ ಹತ್ರಕ್ಕೆ ಹೋಗಿ ಎಲ್ಲರಿದ್ರೂ ಅವನನ್ನ ಹೀನಾಮಾನ ಬೈದು ಬಿಸಾಕ್ತಾಳೆ. ಇದೆಲ್ಲವನ್ನೂ ಕೂಡ ಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಂತ ಸುಭಾಷ್ ಮಿತ್ರ ತುಂಬಾ ಕುಡಿದಿದ್ದಾಳೆ, ಅದಕ್ಕೆ ಏನೇನೋ ಮಾತಾಡ್ತಿದ್ದಾಳೆ, ನೀವೇನು ಅಂದ್ಕೋಬೇಡಿ ಅಂತ ಹೇಳಿ ಅವಳನ್ನ ಕಾರಿಗೆ ಎತ್ತಿಸಿಕೊಂಡು ಅವಳ ಮನೆ ಹತ್ರ ಡ್ರಾಪ್ ಮಾಡ್ತಾನೆ. ಆಗ ಮಿತ್ರ ಮಾತಾಡ್ತಾ, ಇನ್ಮೇಲಾದ್ರೂ ಈ ತರ ಯಾರಿಗೂ ಕೂಡ ಮೋಸ ಮಾಡೋದಕ್ಕೆ ಹೋಗಬೇಡ ಅಂತ ಅವನ ಮುಖಕ್ಕೆ ಹೊಡೆದಾಗೆ ಮಾತಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮಿತ್ರ ಹಾಲಿವುಡ್ನಲ್ಲಿ ಆ್ಯಕ್ಟ್ ಮಾಡಿದಂತಹ ಸಿನಿಮಾ ರಿಲೀಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಆ ವರ್ಷದ ಬೆಸ್ಟ್ ಸಿನಿಮಾ ಅಂದರೆ ಅದೇ. ಎಲ್ಲ ಕಡೆ ಆ ಸಿನಿಮಾದ್ದೇ ಚರ್ಚೆ, ಮಿತ್ರಳ ಆ್ಯಕ್ಟಿಂಗ್ ಬಗ್ಗೆನೇ ಮಾತು. ಕೆಲವೇ ದಿನಗಳಲ್ಲಿ ಆ ಮೂವಿಗೆ ತುಂಬ ಅವಾರ್ಡ್ಸ್ ಬರ್ತವೆ. ಮಿತ್ರ ಆ್ಯಕ್ಟಿಂಗ್ಗೆ ಎಲ್ಲರೂ ಕೂಡ ಫಿದಾ ಆಗಿ ಹೋಗ್ತಾರೆ. ಅಸಲಿಗೆ ಮಿತ್ರ ಆ ಸಿನಿಮಾದಲ್ಲಿ ಯಾಕೆ ಬೆತ್ತಲೆಯಾಗಿ ಆ್ಯಕ್ಟ್ ಮಾಡಿದ್ಲು ಅನ್ನೋದೆಲ್ಲಕ್ಕೂ ಕೂಡ ಆ ಸಿನಿಮಾದಲ್ಲಿ ಉತ್ತರ ಸಿಕ್ಕಿರುತ್ತೆ. ಇಲ್ಲಿಯವರೆಗೂ ಕೆಟ್ಟದಾಗಿ ಬಿಂಬಿಸಿದಂಥ ಮಾಧ್ಯಮಗಳು ಈಗ ಅವಳ ಬಗ್ಗೆ ತುಂಬ ಉನ್ನತವಾಗಿ ಗೌರವವಾಗಿ ಮಾತಾಡೋದಕ್ಕೆ ಶುರು ಮಾಡ್ತವೆ. ಆ ಟೈಮಲ್ಲಿ ಮಿತ್ರಾಗೆ ಬೆಸ್ಟ್ ಹೀರೋಯಿನ್ ಅವಾರ್ಡ್ ಕೂಡ ಬರುತ್ತೆ. ಇಲ್ಲಿಯವರೆಗೂ ಬಂದಿದ್ದಂಥ ಕೆಟ್ಟ ಹೆಸರು ಒಂದೇ ಒಂದು ಸಿನಿಮಾದ ಸಕ್ಸಸ್ನಿಂದ ಕರಗಿ ಹೋಗುತ್ತೆ. ಆದರೂ ಕೂಡ ಮಿತ್ರಾಳ ಲೈಫಲ್ಲಿ ಹೇಳಿಕೊಳ್ಳಲಾಗದಂತಹ ಅನಿರ್ವಚನೀಯ ಮೌನವೊಂದು ಉಳಿದು ಹೋಗಿರುತ್ತೆ. ಅದೇ ಟೈಮಲ್ಲಿ ರಿಪೋರ್ಟರ್ ಹರಿ ಮಿತ್ರಾಗೆ ಒಂದು ಆಲ್ಬಮ್ ಅನ್ನ ಕಳಿಸಿಕೊಡ್ತಾನೆ. ಅದನ್ನು ಓಪನ್ ಮಾಡಿದಂಥ ಮಿತ್ರಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋಗ್ತವೆ. ಯಾಕಂದ್ರೆ ತನ್ನ ಮಗಳ ಜೊತೆ ಕಳೆದಂತಹ ಮೊದಲ ಕ್ಷಣಗಳೆಲ್ಲವನ್ನೂ ಕೂಡ ಹರಿ ಫೋಟೋಸ್ ತೆಗೆದಿರ್ತಾನೆ. ಅಂಡ್ ಆಲ್ಬಮ್ನ ಕೊನೆ ಪೇಜ್ನಲ್ಲಿ ಎಲ್ಲರೂ ನಿಮ್ಮನ್ನ ಕಟುವಾಗಿ ವಿಮರ್ಶೆ ಮಾಡಿರ್ಬೋದು, ಆದರೆ ನಿಮ್ಮನ್ನ ಅಭಿಮಾನಿಸೋರು ಕೂಡ ಇದ್ದೇ ಇದ್ದಾರೆ. ಒಂದ್ ವೇಳೆ ನೀವು ನನ್ನನ್ನು ನಂಬೋದೇ ಆದ್ರೆ ನಮ್ಮ ಚಾನೆಲ್ಗೆ ಬಂದು ಒಂದು ಇಂಟರ್ವ್ಯೂ ಕೊಡಿ ಅಂತ ಬರೆದಿರುತ್ತೆ. ಆಗ ಮಿತ್ರ ಹರಿಗೆ ಕಾಲ್ ಮಾಡಿ ತನ್ನೆಲ್ಲ ಲೈಫು, ಸಕ್ಸಸ್ಸು, ಸೋಲು ಎಲ್ಲವನ್ನೂ ಕೂಡ ಹೇಳ್ಕೊಳ್ಳೋದಕ್ಕೆ ಆ ಚಾನಲ್ಗೆ ಹೋಗ್ತಾಳೆ. ಅಲ್ಲಿ ಕುಳಿತು ಯಾವ ಭಯವೂ ಕೂಡ ಇಲ್ಲದೆ ಹೇಳಬೇಕಾಗಿರುವಂತಹ, ಹೇಳಿಕೊಳ್ಳಲಾಗದೆ ಉಳಿದು ಹೋಗಿದ್ದಂತಹ ವಿಷಯಗಳೆಲ್ಲವನ್ನೂ ಕೂಡ ಜನರೆದುರು ಹೇಳಿಕೊಳ್ತಾಳೆ, ನಿರಾಳವಾಗ್ತಾಳೆ. ಆಗ ಅವಳ ಮುಖದಲ್ಲಿ ಚೆಲುವಾದ ಮುಗುಳ್ನಗೆ ಎಂದು ಕಾಣಿಸಿಕೊಳ್ಳುತ್ತೆ. ಆ ಟೈಮಲ್ಲಿ ಮಿತ್ರಾಳ ಮದರ್ ಕಾಲ್ ಮಾಡಿ ಮನೆಗೆ ಬರೋದಕ್ಕೆ ಹೇಳ್ತಾರೆ. ಅಸಲಿಗೆ ಮಿತ್ರಾಳ ಮದರ್ಗೆ ತನ್ನ ಮೊಮ್ಮಗಳು ನಿಕ್ಕಿಯನ್ನ ಮಿತ್ರಾಳ ಹತ್ರ ಬಿಡೋದಕ್ಕೆ ಇಷ್ಟವಿರೋದಿಲ್ಲ. ಒಂದ್ ವೇಳೆ ನಿಕ್ಕಿ ಅಲ್ಲೇ ಇದ್ರೆ ಎಲ್ಲಿ ಮಿತ್ರಾಳ ಲೈಫ್ ತರ ಇವಳ ಲೈಫು ಕೂಡ ಹಾಳಾಗಿ ಹೋಗುತ್ತೋ ಅಂದ್ಕೊಂಡು ನಿಕ್ಕಿಯನ್ನ ಡೆಲ್ಲಿಗೆ ಕಳಿಸಿ ಓದಿಸ್ಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ. ಮಿತ್ರ ಕೂಡ ಆ ಡಿಸಿಷನ್ಗೆ ನೋ ಎನ್ನಲಾಗದೆ ತುಂಬಾ ನೋವಿನಿಂದಲೇ ತನ್ನ ಮಗಳನ್ನ ಡೆಲ್ಲಿಗೆ ಕಳಿಸಿಕೊಡ್ತಾಳೆ. ಸೊ ಈಗ ಮಿತ್ರಾಳ ಲೈಫಲ್ಲಿ ಯಾರೂ ಇಲ್ಲ, ಅಂಡ್ ಯಾರಿಗೂ ಉತ್ತರ ಕೂಡ ಹೇಳುವಂತಹ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ಅವಳು ತನ್ನ ಲೈಫಲ್ಲಿ ನಡೆದು ಹೋದಂತಹ ಸುಂದರವಾದ ದಿನಗಳನ್ನ, ಮಧುರವಾದ ಕ್ಷಣಗಳನ್ನ ನೆನಪು ಮಾಡಿಕೊಳ್ತಾ ಬಾತ್ಟಬ್ನಲ್ಲಿ ಮಲಗಿ ಅದರೊಳಗೆ ಮುಳುಗಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಲೈಫಲ್ಲಿ ಸೋಲು ಗೆಲುವು ಅನ್ನೋದು ಕಾಮನ್, ಅದನ್ನ ಎದುರಿಸಿ ನಿಲ್ಲೋದೆ ಬದುಕು. ಆದ್ರೂ ಕೂಡ ಕೆಲವೊಂದು ಸಾರಿ ಬದುಕಿನಲ್ಲಿನ ನೀರವತೆ ಮುಂದಿನ ದಾರಿಯಲ್ಲಿ ಶೂನ್ಯವೊಂದನ್ನ ಕ್ರಿಯೇಟ್ ಮಾಡಿಬಿಡುತ್ತೆ. ಅದೇ ತರ ಮಿತ್ರ ಎಂಬ ಅಪ್ರತಿಮ ನಟಿಯೊಬ್ಬಳ ಬದುಕು ನೀರವತೆಯ ಶೂನ್ಯದಲ್ಲಿ ಕಳೆದು ಹೋದದ್ದು ದುರಂತ. ನಮಸ್ಕಾರ.